ಇನ್ನು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕೈ ಕಾರ್ಯಕರ್ತರು ಹೈ ಡ್ರಾಮಾವನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಶಿಕಾರಿಪುರ ಟಿಕೆಟ್ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಇದೀಗ ಕಾರ್ಯಕರ್ತರೇ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಶಿಕಾರಿಪುರ ಟಿಕೆಟ್ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಸಿದ್ದು ನಿವಾಸದಲ್ಲಿ ಶಿಕಾರಿಪುರದ ಕೈ ಕಾರ್ಯಕರ್ತರು ಗದ್ದಲ ಎಬ್ಬಿಸಿದ್ದಾರೆ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಡಬೇಕು, ಗೋಣಿ ಮಹಾಂತೇಶ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಹಾಳಾಗತ್ತೆ, ವಿಜಯೇಂದ್ರ ಗೆಲ್ಲಿಸಲಿಕ್ಕೆ ಫಿಕ್ಸಿಂಗ್ ಬೇಡ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯೇಂದ್ರರನ್ನ ಗೆಲ್ಲಿಸಲಿಕ್ಕೆ ಇದೀಗ ತಮ್ಮದೇ ಪಕ್ಷದ ನಾಯಕರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ನಿವಾಸದಲ್ಲಿ ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ವಿಜಯೇಂದ್ರನ್ ಗೆಲ್ಸಕ್ಕೆ ಅಲ್ಲಿ ಇಲ್ಲಿ ಫಿಕ್ಸ್ ಆಗಿದ್ದಾರೆ ಇವರು. ನಾವ್ ಎಲ್ಲಿ ತನಕ ಸುಮ್ನಿರೋ ಸರ್ ಇವ್ರಿಗೆ? ನಾವ್ ಎಲ್ಲಿವರೆಗೂ ಸರ್ ಸುಮ್ನಿರೋದು? ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಶಿಕಾರಿಪುರ. ಶಿಕಾರಿಪುರದ ಯಾವ ಮೀಡಿಯಾದಾಗೂ ಹೆಸರಿಲ್ಲ, ಎಲ್ಲಿ ಹೆಸರಿಲ್ಲ. ನಾಗರಾಜ್ ಗೌಡ ಅಷ್ಟು ಪ್ರಬಲವಾಗಿದ್ರು, ನಾಗರಾಜ್ ಗೌಡ ಹೆಸರೇ ಇಲ್ಲ. ಎಲ್ಲ ಫಿಕ್ಸ್ ಆಗಿ ಶಿಕಾರಿಪುರಕ್ಕೆ ವೀಕ್ ಕ್ಯಾಂಡಿಡೇಟ್ ಕೊಡಕತ್ತಾರೆ. ಶಿಕಾರಿಪುರದಾಗ ವೀಕ್ ಕ್ಯಾಂಡಿಡೇಟ್ ಕೊಡಕತ್ತಾರೆ. ಯಾವ ಕಾರಣಕ್ಕೂ ನಾವು ಬಿಡಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ನ್ಯಾಯ ಸಿಗೋವರೆಗೂ ಹೋರಾಟ. ನಾವು ರಾಜಣ್ಣ ಅಂತ, ಗೀತಾ ರಾಜಣ್ಣ ಅಂತ, ನಾವು ಗೆಲ್ಲೋವರೆಗೂ ಹೋರಾಟ, ನ್ಯಾಯ ಸಿಗೋವರೆಗೂ ಬಿಡಲ್ಲ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ಆಕ್ರೋಶವನ್ನ ಕೇಳ್ತಾ ಇದ್ರಿ ನೀವು. ಕಾಂಗ್ರೆಸ್ ನಾಯಕರೇ ಖುದ್ದು ಇದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆಯಲ್ಲಿ ವಿಜಯೇಂದ್ರರನ್ನ ಗೆಲ್ಲಿಸಲೇಬೇಕು ಅಂತ ಇವರು ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ವಿಜಯೇಂದ್ರರನ್ನ ಗೆಲ್ಲಿಸಲಿಕ್ಕೆ ಈ ರೀತಿ ಫಿಕ್ಸಿಂಗ್ ಮಾಡ್ಕೊಳ್ಳೋದು ಬೇಡ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಬಹಳಷ್ಟು ದುರ್ಬಲ ಅಭ್ಯರ್ಥಿಗೆ ನೀವಲ್ಲಿ ಆ ಟಿಕೆಟ್ ಅನ್ನ ಕೊಡ್ತಾ ಇದ್ದೀರಿ, ಇದು ಅಕ್ಷಮ್ಯ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಲ್ಲುವಂತಹ ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಬಿಟ್ಟು ನೀವು ಈ ರೀತಿಯಾಗಿ ಒಬ್ಬ ದುರ್ಬಲ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕೈ ಕಾರ್ಯಕರ್ತರು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಶಿಕಾರಿಪುರ ಟಿಕೆಟ್ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಖುದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಗದ್ದಲವನ್ನ ಎಬ್ಬಿಸಿದ್ರು ಶಿಕಾರಿಪುರದ ಕೈ ಕಾರ್ಯಕರ್ತರು. ನೂರಾರು ಕಾರ್ಯಕರ್ತರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಶಿಕಾರಿಪುರದ ಕೈ ಕಾರ್ಯಕರ್ತರು ಗಂಭೀರ ಆರೋಪವನ್ನ ಮಾಡಿ ಹೈ ಡ್ರಾಮಾಕ್ಕೂ ಕೂಡ ಮುಂದಾಗಿದ್ದಾರೆ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಗೋಣಿ ಮಹಾಂತೇಶ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಹಾಳಾಗತ್ತೆ, ಆ ಭಾಗದಲ್ಲಿ ಕಾಂಗ್ರೆಸ್ ಸೋಲತ್ತೆ. ಒಂದ್ ಕಡೆಯಲ್ಲಿ ಗೋಣಿ ಮಹಾಂತೇಶ್ ಬಹಳಷ್ಟು ದುರ್ಬಲರಾಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸರಿಯಾಗಿ ಪಕ್ಷ ಸಂಘಟನೆ ಆಗಲಿ ಅಥವಾ ಗೆಲ್ಲುವಂತಹ ಅಭ್ಯರ್ಥಿಯೂ ಕೂಡ ಅಲ್ಲ. ಆದರೆ ಮತ್ತೊಂದು ಕಡೆಯಲ್ಲಿ ನಾಗರಾಜ್ ಗೌಡ್ರನ್ನ ನೋಡಿದಾಗ ಶಿಕಾರಿಪುರದಲ್ಲಿ ಬಹಳಷ್ಟು ಪ್ರಬಲರಾಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಗೆಲ್ಲುವಂತಹ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಟಿಕೆಟ್ ಅವರಿಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಇಲ್ಲಿ ಟಿಕೆಟ್ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಯಾವಾಗ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಸಿಗದೆ ಗೋಣಿ ಮಹಾಂತೇಶ್ ಅವರಿಗೆ ಟಿಕೆಟ್ ಸಿಕ್ತು, ಆಗ ಕಾರ್ಯಕರ್ತರ ಅಸಮಾಧಾನದ ಕಟ್ಟೆ ಒಡಿತಾ ಇದೆ. ದುರ್ಬಲ ಅಭ್ಯರ್ಥಿಗೆ ನೀವು ಟಿಕೆಟನ್ನು ಕೊಟ್ಟಿದ್ದೀರಿ, ಆ ಭಾಗದಲ್ಲಿ ಅವರು ಗೆಲ್ಲೋದಿಲ್ಲ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರು ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ, ಅವರೇ ಗೆಲ್ತಾರೆ. ಅವರನ್ನು ಬಿಟ್ಟು ನೀವು ಟಿಕೆಟ್ ಕೊಡ್ತಾ ಇದ್ದೀರಿ ಅಂತಂದರೆ ನೀವು ಶಿಕಾರಿಪುರ ಭಾಗದಲ್ಲಿ ವಿಜಯೇಂದ್ರರನ್ನು ಗೆಲ್ಲಿಸಲಿಕ್ಕೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಿ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮ್ಮ ನಾಯಕರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿದ್ದರು, ಪೊಲೀಸರ ಜೊತೆಯಲ್ಲೂ ಕೂಡ ಮಾತಿನ ಚಕಮಕಿ ನಡೀತು. ಪೊಲೀಸರು ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು. ಯಾರ್ಯಾರು ಆಕ್ರೋಶಿತ ಕಾರ್ಯಕರ್ತರಿದ್ದರು ಎಲ್ಲರೂ ಅಸಮಾಧಾನವನ್ನು ಹೊರಹಾಕಿ
मन मुदे बंद निंदर्भली पोलिस समाधान के प्रयत्न पटो पोलिस कार्यकर्तर ने आक्रोश कूड़ा चकमकी कूड़ा नड़दे मत कड़ी कार्यकर्त तमदे नायक विरुद्ध गंभीर आरोप नोड़ बेरे पक्ष ऐसे तमदे पक्ष फिक्सिंग नड़ीता है आरोप इन बहुत गंभीर आरोप यह बैठे कांग्रेस हाईकमांड यीतिया चिंतन यीतिया निर्धारव तक अदूँ काद नोड़े मत कड़ी असमाधानित बण ऐन बणव ओल्के यीतिया कार्यतंत्र के कांग्रेस प्रमुख नायक हाईकमांड नायक मुंदाता अदनू काद नोड़े विजयेंद्र गेलसा अल्ली फिक्स ना तनक सुंदी सर इवे।